ಮೊದಲನೇ ಸಿನಿಮಾ, ಇಲ್ಲೂ ಕೂಡ ನಿಮಗೆ ಫ್ಯಾನ್ಸ್ಗಳಿದ್ದಾರೆ, ಎಷ್ಟು ಎಕ್ಸ್ಪೆಕ್ಟೇಷನ್ ಜನಗಳು ಎಷ್ಟು ನಿರೀಕ್ಷೆ ಇಟ್ಕೋಬೋದು ಈ ಪಿಕ್ಚರ್ಗೆ ಅಂತ? ಲಾಸ್ಟ್ ಒನ್ ಕೈಂಡ್ ಆಫ್ ಎಕ್ಸ್ಪೆಕ್ಟೇಷನ್ ಲಾಸ್ಟ್ ಐ ರಿಯಲಿ ಡೋಂಟ್ ಹ್ಯಾವ್ ಐ ವುಡ್ ಸೇ ಐ ಆಮ್ ಲಿಟ್ರಲಿ ಡಿಸ್ಕನೆಕ್ಟೆಡ್ ಫ್ರಮ್ ಎನಿ ಫಾರ್ಮ್ ಆಫ್ ಎಕ್ಸ್ಪೆಕ್ಟೇಷನ್. ಸೊ ಐ ಜಸ್ಟ್ ಪುಟ್ ಮೈ ಎಫರ್ಟ್ ಆ್ಯಂಡ್ ಒನ್ಸ್ ದ ಫಿಲ್ಮ್ ರಿಲೀಸಸ್ ಐ ಆಮ್ ಲಿಟ್ರಲಿ ಔಟ್ ಆಫ್ ಇಟ್. ಸೊ ಐ ಜಸ್ಟ್ ರಿಯಾಕ್ಟ್ ಟು ವಾಟ್ಸ್ ಹ್ಯಾಪ್ನಿಂಗ್ ವಿತ್ ಮೈ ಡೈರೆಕ್ಟರ್ ಆ್ಯಂಡ್ ಟ್ರೈ ಟು ಬಿ ಆ್ಯಸ್ ಆನೆಸ್ಟ್ ಆಸ್ ಪಾಸಿಬಲ್. ಐ ಡೋಂಟ್ ವಾಂಟ್ ಟು ಅರ್ನ್ ಮನಿ ಬೈ ಸೆಲ್ಲಿಂಗ್ ಮೈ ಬ್ರ್ಯಾಂಡ್. ದಟ್ಸ್ ದ ಪ್ರೈಮರಿ ಥಿಂಗ್ ವೆನ್ ಐ ಸಿಟ್ ಆನ್ ಅ ಸೆಷನ್. ಸೊ ಆ್ಯಂಡ್ ಇನ್ ಟುಡೇಸ್ ವರ್ಲ್ಡ್ ಇಫ್ ಯು ಸೀ ಲಿಟ್ರಲಿ ಎನಿಬಡಿ ವಿತ್ ವಿತ್ ಅನ್ ಇಂಟರ್ನೆಟ್ ಕನೆಕ್ಷನ್ ಕ್ಯಾನ್ ಮೇಕ್ ಅ ಡಿಫ್ರೆನ್ಸ್ ಇನ್ ದ ವರ್ಲ್ಡ್. ಸೊ ಸೋ ಮೆನಿ ಪೀಪಲ್ ಆ್ಯಂಡ್ ಸೋ ಮೆನಿ ಆಪರ್ಚುನಿಟೀಸ್ ದಟ್ ಆರ್ ದೇರ್ ಆ್ಯಂಡ್ ಐ ಆಮ್ ಸೋ ಗ್ಲ್ಯಾಡ್ ದಟ್ ಪೀಪಲ್ ಹ್ಯಾವ್ ಗಿವನ್ ಮೀ ಸಚ್ ಅ ಸ್ಟೇಜ್ ಆ್ಯಂಡ್ ಸೋ ಮಚ್ ಆಫ್ ಲವ್ ಆ್ಯಂಡ್ ಎಫರ್ಟ್. ಐ ಹ್ಯಾವ್ ನೆವರ್ ಹ್ಯಾಡ್ ಮೈ ಹೀರೋ ವಿಸಿಟ್ ಮೈ ಹೌಸ್ ಟ್ವೈಸ್ ಎವರ್. ಸೊ ವಿನೋದ್ ಸರ್ ಹ್ಯಾಸ್ ಬೀನ್ ವೆರಿ ಕೈಂಡ್ ಆ್ಯಂಡ್ ಹಿ ಬ್ರಾಟ್ ಲೈಕ್ ಒನ್ ಬಿಗ್ bouquet of flowers when he came. So all that love will translate into more effort in the music. That's how I want to respond, and literally there's no expectation. I just want to freak out in this film and make sure the audiences enjoy the film and try and elevate it, like how they had a 2 minutes of blast when I was here. No, I'll try and convert that into scores in the film maybe and probably create a, and because you have set standards, global standards, with movies like Kantara, KGF and so on. So I can't wait to start working on this film. Chetan sir, ee cinema ge Vinod Prabhakar avaru tayari hegirbeku adena tayari maadkota idara neeve enadru avaru salahe kottidra? Ha sir, nannu prati cinema dalu ondu rehearsal anta maartini actors jothe. Ee cinema dalu adanna maadbeku anta Vinod avaru kuda suggest madidaru nanage. ಅವರ ಇನ್ವಾಲ್ವ್ಮೆಂಟ್ ಬರೀ ಅವರ ಆ್ಯಕ್ಟಿಂಗಲ್ಲಿ ಮಾತ್ರ ಅಲ್ಲ, ಸ್ಕ್ರಿಪ್ಟ್ ಇರ್ಬೋದು, ನಾವು ಮ್ಯೂಸಿಕ್ ಮಾಡೋದಲ್ಲಿರ್ಬೋದು. ಇನ್ಫ್ಯಾಕ್ಟ್ ಸಂತೋಷ್ ಅವ್ರು ಹೇಳ್ತಾ ಇದ್ರು, ನಾವು ಕಂಪೋಸ್ ಮಾಡೋ ಸೆಷನ್ಸಲ್ಲಿ ಕೂಡ ಅವರು ಝೂಮ್ ಮೂಲಕ ಹಿ ವುಡ್ ಜಾಯಿನ್ ಇನ್, ಅದು ಫಸ್ಟ್ ಟೈಮ್ ಐ ಆಮ್ ಸೀಯಿಂಗ್ ಅ ಹೀರೋ ಡೂ ದ್ಯಾಟ್ ಅಂತ. ಸೊ ದೇರ್ ಈಸ್ ಗೋಯಿಂಗ್ ಟು ಬಿ ಅ ಲಾಟ್ ಆಫ್ ಎಫರ್ಟ್, ತುಂಬ ಎಫರ್ಟ್ ಇರುತ್ತೆ ಅವರ ಯಾಕೆಂದರೆ ಅವರ 25ನೇ ಸಿನಿಮಾ. ಆಮೇಲೆ ಇದನ್ನು ಭಿನ್ನವಾಗಿ ಇತ್ತೀಚೆಗೆ ನೀವು ವಿನೋದ್ ಅವರು ಚೂಸ್ ಮಾಡಿರೋಂಥ ಸಿನಿಮಾಗಳು ನೋಡಿದ್ರೆ, ನೆಲ್ಸನ್ ಇರ್ಬೋದು, ಮಾದೇವ ಇರ್ಬೋದು, ಲಂಕಾಸುರ ಇರ್ಬೋದು, ಅವರು ಈಗ ಬಹಳ ವಿಭಿನ್ನವಾದ ಸಿನಿಮಾಗಳನ್ನು ವಿಭಿನ್ನವಾದ ಪಾತ್ರಗಳನ್ನು ಮಾಡುವ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಆ ನಿಟ್ಟಿನಲ್ಲಿ ಈ ಬಲರಾಮನ ದಿನಗಳು ಒಂದು ಅವರ ಆ್ಯಕ್ಟಿಂಗಿನ ಒಂದು ಶೋಕೇಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸಂತೋಷ್ ಸರ್, ಎಸ್ ಚೈತನ್ಯ ಅವರ ಆ ದಿನಗಳು ಸಿನಿಮಾನ ನೀವು ನೋಡಿದ್ದೀರಾ? ಎಸ್, ಟು ಬಿ ಆನೆಸ್ಟ್ ಐ ವಾಚ್ ಇಟ್ ಆಫ್ಟರ್. ಐ ನ್ಯೂ ಇಟ್ ವಾಸ್ ಅ ಹ್ಯೂಜ್ cult classic, but once I got the first call and before we met, I watched the film, I loved it, and he's doing something else for this, and I'm sure that he'll carry the love and like it'll be amplified in a much much bigger sense for this film, hopefully. Thank you. Vinod sir, 25ನೇ ಸಿನಿಮಾ ಒಂದು ದೊಡ್ಡ ಜವಾಬ್ದಾರಿ, ಒಂದು ಮೈಲಿಗಲ್ಲು, ನಿಮ್ಮ ಅಭಿಮಾನಿಗಳಿಗೂ ಮತ್ತು ಒಂದು ಕನ್ನಡ ಚಿತ್ರಕ್ಕೂ ಕೂಡ ಒಂದು ದೊಡ್ಡ ಸಿನಿಮಾ ಆಗಬೇಕಂತ ಎಲ್ಲ ನಿರೀಕ್ಷೆ ಇರುತ್ತೆ. ನಿಮ್ಮ ಈ ಒಂದು ಪ್ರಿಪ್ರೇಷನ್ ಮತ್ತು ನಿಮ್ಮ ಈ ಸಿನಿಮಾದ ಬಗ್ಗೆ ನಿಮ್ಮ ಕಾಳಜಿ ಹೇಗಿರುತ್ತೆ? ಮಂಜು ಸರ್, ಥ್ಯಾಂಕ್ ಯು. ನಾನು ಖಂಡಿತ ಸಿನಿಮಾ ಬಗ್ಗೆ ಮಾತಾಡ್ತೀನಿ. ಮಾತಾಡಿದಾಗ ಭಾಳ ನಾವು ಕೂತ್ಕೊಂಡು ಅದೇ ಹಿಂಗೆ ಹೇಳಿದ್ರಲ್ಲ, ಒಂದಿಷ್ಟು ನಾನು ಬರೀ ಒಬ್ಬ ಆ್ಯಕ್ಟರ್ ಆಗಿ ಈಗ ಮಾದೇವ ಆಗಲಿ ಅಥವಾ ನೆಲ್ಸನ್ ಆಗಲಿ ಅಥವಾ ಲಂಕಾಸುರ ಆಗಲಿ ಒಬ್ಬ ಜಸ್ಟ್ ಆ್ಯಕ್ಟರ್ ಥರ ಹೋಗಲ್ಲ. ಆ್ಯಕ್ಟಿಂಗ್ ಏನೇ ಇದ್ರೂ ತೆರೆ ಮುಂದೆ ಒಂದಿಷ್ಟೆಲ್ಲ ಆದಮೇಲೆ ಒಂದಿಷ್ಟು ಟೆಕ್ನಿಕಲಿ ನಾವೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿ, ಯಾಕಂದರೆ ಇವತ್ತಿನ ಒಂದು ಸಿನಿಮಾ ಅಷ್ಟು ಈಸಿಯಾಗಿ ನಾವು ಬರೀ ಆ್ಯಕ್ಟಿಂಗ್ ಮಾಡಿಬಿಟ್ಟು ಬಂದ್ಬಿಡುವ ಅಥವಾ ಕ್ಯಾರಮನಲ್ಲಿ ಹೋಗಿ ಕೂತ್ಕೊಂಬಿಡೋಣ ಅನ್ನೋದಲ್ಲ. ಬಿಕಾಸ್ ಕಾಂಪಿಟೇಷನ್ ತುಂಬ ಇದೆ. ಈಗ ನಾವು ಇಲ್ಲಿ ಒಂದು ಈಗ 25ನೇ ಸಿನಿಮಾ ಇದು ಮಾಡಬೇಕು ಒಂದು ಅಂದರೆ ಇಂಥ ಒಬ್ಬರು ಕರ್ಕೊಂಬರ್ಬೇಕು ಆ್ಯಂಡ್ ಚೈತನ್ಯ ಸರ್ ಜೊತೆಗೆ ನಾವು ಕೆಲಸ ಮಾಡಬೇಕು ಅಂದರೆ ಒಂದಿಷ್ಟು ನಮ್ಮದು ಹೋಮ್ವರ್ಕ್ ಇರುತ್ತೆ. ಅದನ್ನೆಲ್ಲ ಮೀರಿ ನನಗೆ ಈ ಸಿನಿಮಾ ಒಂದು ಬೇರೆ ರೇಂಜಲ್ಲಿ ಏನು ಮಾದೇವ ಆಗಲಿ ಅಥವಾ ಏನು ನೆಲ್ಸನ್ ಆಗಲಿ ಅದಾದಮೇಲೆ ಲಂಕಾಸುರ ಆಗಲಿ ಅದಾದಮೇಲೆ ಬಲರಾಮನ ದಿನಗಳು ಈಗ ಯಾವ ಥರ ಆ ದಿನಗಳು ಒಂದು ಛಾಪನ್ನ ಒಂದು ಮೈಲುಗಲ್ಲು ಆಯ್ತಲ್ಲ ಆ ಥರ ಬಲರಾಮನ ದಿನಗಳು ಆಗುತ್ತೆ. ಈ ಒಂದು 25ನೇ ಸಿನಿಮಾ ನನ್ನ ಫಸ್ಟು
ನಮ್ಮ ಟೈಟ್ಲ್ ಲಾಂಚ್ ಆಗೋ ದಿನ ನಾನು ಹೇಳಿದ್ದೆ, ನನ್ನ ಬೆವರೆಲ್ಲ ನನ್ನ ರಕ್ತ ಸುರಿಸಿ ನಾನು ಕೆಲಸ ಮಾಡಿ, ಯಾಕಂದರೆ ಪದ್ಮಾವತಿ ಸಿನಿಮಾ ಕಡೆಯಿಂದ ನನಗೆ ಟೈಗರನ್ನು ಬಿರಿದು ಬೇರೆ ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬರು ಬೇರೆ ಅವ್ರ ಕೈಯಿಂದ ಕೊಟ್ಟರು. ಸೊ ಹಾಗಾಗಿ ಅದನ್ನು ನಾನು ಉಳಿಸ್ಕೋಬೇಕು, ನಾನು ಕೆಲಸ ಮಾಡ್ತಾನೆ ಇರ್ತೀನಿ. ಸೊ ನಿಮ್ಮೆಲ್ಲರೂ ಆಶೀರ್ವಾದ ಇದೇ ಥರ ಇರಲಿ, ಒಳ್ಳೆ ಸಿನಿಮಾಗಳು ಕೊಡಬೇಕು ಅನ್ನೋದು ನನ್ನ ಒಂದು ಇದೆ ಸರ್.